ಹಾಗೂ ಎಕ್ಸ್ ಫೈನಾನ್ಸ್ ಕಮಿಟಿ ಚೇರ್ಮನ್ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಹಾಗೂ ನನ್ನ ಡಿಸ್ಟ್ರಿಕ್ ಕಾಂಗ್ರೆಸ್ನಲ್ಲಿ ನನ್ನ ಜನರಲ್ ಸೆಕ್ರೆಟರಿ ಹುದ್ದೆ ಇದ್ದದಕ್ಕೆ ರಾಜೀನಾಮೆಯನ್ನು ಕಳಿಸಿದ್ದೇನೆ. ಅದರ ವಿಚಾರವನ್ನು ನಿಮ್ಮ ಪತ್ರಿಕಾ ಮೂಲಕ ಮತ್ತು ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದೀನಿ. ಯಾಕಂತೇಳಿದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಡಲಿಲ್ಲ ಎನ್ನುವ ಕಾರಣಕ್ಕೆ ಹಲವಾರು ಫೋನ್ ಕರೆಗಳು ಬಂದಿದ್ದು ನಮಗೆ ಉತ್ತರಿಸುವುದಕ್ಕೆ ಕಷ್ಟ ಆಗ್ತದೆ. ಕೊನೆಗೆ ಒಂದು ಗಟ್ಟಿ ನಿರ್ಧಾರವನ್ನು ನಾವು ಮಾಡಿದ್ದೇವೆ. ಅದರಿಂದ ನನ್ನ ರಾಜೀನಾಮೆಯನ್ನು ಈ ಮೂಲಕ ನಿಮ್ಮ ಮೂಲಕ ಪ್ರಕಟಿಸ್ತೇನೆ. ಈಗ ಜನರಲ್ ಸೆಕ್ರೆಟರಿ ಆಗಿದ್ದೆ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್. ಒಂದೇ ಸರ್ ಪಾರ್ಟಿಯಲ್ಲಿ ಸಾಧಾರಣ 80ನೇ ಇಲ್ಲ, ಎಷ್ಟರವರೆಗೆ ಏನು ತೀರ್ಮಾನ ಮಾಡಲಿಲ್ಲ, ಅದನ್ನು ಜನ ತೀರ್ಮಾನ ಮಾಡಬೇಕು ಸರ್. ಇಲ್ಲ ಸೇರಲಿಲ್ಲ, ಇನ್ನೂ ನಿರ್ಧಾರ ಮಾಡಲಿಲ್ಲ. ಅದೇ ನಾನು ಎಲ್ಲರ ಸಮುದಾಯದ ಜನರ ಹತ್ರ ಮನವಿ ಮಾಡಿದ್ದು, ಕಾಂಗ್ರೆಸ್ ಪಕ್ಷ ಏನು ಅವಮಾನ ಮಾಡಿದೆ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಬಿಲ್ಲವರು ಸ್ವಾಭಿಮಾನಿ ಬಿಲ್ಲವರು ಮತ ಚಲಾಯಿಸಬೇಕು ಅಂತೇಳಿ ನನ್ನ ಒಂದು ಅನುಮಾನ. ವಿರುದ್ಧವಾಗಿ ಚಲಾಯಿಸಬೇಕು ಅದು ಯಾರಿಗೆ ಅಂತೇಳಿ ಯಾರಿಗೂ ಆಗ್ಬೋದು. ಕಾಂಗ್ರೆಸ್ ಇಲ್ಲ, ಅವರಿಗೆ ಏನು ವಿರುದ್ಧವಾಗಿ ಏನು ಯಾರಿಗೆ ಇಷ್ಟಪಡ್ತಾರೆ ಅವರಿಗೆ. ಅಲ್ಲ, ವಿನಯ್ ಕುಮಾರ್ ಸೊರಕೆಗೆ ಉಡುಪಿಗೆ ಕೊಡುವಾಗ ಇಲ್ಲಿ ವೀರಪ್ಪ ಮೊಯ್ಲಿ ಕೊಟ್ಟಿದ್ರು, ಸರಿ ಅಲ್ಲೂ ಕೊಟ್ಟಿಲ್ಲ ಎಲ್ಲೂ ಕೊಟ್ಟಿಲ್ಲ. ಎಲ್ಲಿಯಾದ್ರೂ ಒಂದು ಕೊಟ್ಟಿದ್ರೆ ನನಗೆ ಉತ್ತರಿಸುವುದಕ್ಕೆ ಕಷ್ಟ ಆಗುದಿಲ್ಲ ಯಾರಾದ್ರೂ ಫೋನ್ ಮಾಡುವಾಗ. ಜನಸಾಮಾನ್ಯರು ಕೆಲವರು ದೊಡ್ಡವರ ಹತ್ರ ಮಾತಾಡುವುದಿಲ್ಲ, ನಮ್ಮ ಹತ್ರನೇ ಮಾತಾಡ್ತಾರೆ. ಹೀಗಾಗಿದೆ, ಈಗ ನೀವೇನ್ ಮಾಡ್ತೀರಿ, ಅವರನ್ನ ಫೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ, ಚಂದ್ರನ ಫೇಸ್ ಮಾಡೋದು ಕಷ್ಟ ಆಗ್ತದೆ. ರಾಜೀನಾಮೆ ಕಳಿಸಿದ್ದೇನೆ ನಮ್ಮಲ್ಲಿ ಅಂಗೀಕ ಬೆಳಿಗ್ಗೆ ಕಳಿಸಿದೆ. ಇವತ್ತು